हेलो फ्रेंड्स, नानी एक्सप्लेन प्रॉडक्ट बंद डिश वाशर ब्रांड बंद आईएफबी इधर मॉडल नंबर बंद नेपट्यून वीएक्स अंत बे टोल प्लस सेटिंग ना इकोबूद अंदर वो डिनर सेटली बो सामान सेटोबूर फीचर्स एंड बेनिफिट्स बेटे वीडियो नहीं फस्ट टाइम नोड़ता चानल सब्सक्रेबि आईएफबी इंडियन कंपनी आगे क्वालिटी बेस्ट पर्फार्मेंस मॉडल अंत हेलबाद इन इधर फीचर्स बेबादे टोटल एर रैक बे कड़गड़ रैक वो इन मेलगढ़ रैक वो बे कड़गड़ रैकली ना दुड पात्र इकोबू आ पात्र से ना अरे बार उलटा हाँ हाकोद्रा वाटर स्प्रे ऐन आ वाटर स्प्रे सामान क्लीन इन इवेर प्लास्टिक रैक का अब बंद नाइफ स्पून यूज ಅದು ನಾವು ಒಂದ ವೇಳೆ ನೈಫ್ ಮತ್ತು ಸ್ಪೂನ್ ಇಲ್ಲ ಅಂದ್ರೆ ಸೆಪರೇಟ್ ಸೈಡ್ ಇಟ್ಟು ನಾವು ಓನ್ಲಿ ಸಾಮಾನುಗಳು ಮಾತ್ರ ನೀಟಾಗಿ ಜೋಡಿಸ್ಕೊಂಡು ಯೂಸ್ ಮಾಡಬಹುದು ಇದು ಬಂದು ಮೇಲೆ ಫಸ್ಟ್ ಅಲ್ಲಿ ಬರೋ ರ್ಯಾಕ್ ಇದರಲ್ಲಿ ನಾವು ಚಿಕ್ಕ ಸಾಮಾನುಗಳನ್ನು ಪ್ಲೇಟ್ಸ್ ಆಗಲಿ ಗ್ಲಾಸ್ ಆಗಲಿ ಇವೆಲ್ಲ ಸೆಟ್ ಮಾಡ್ಕೋಬಹುದು ಇನ್ನೊಂದು ಈ ರ್ಯಾಕ್ ಏನಿದೆಲ್ಲ ಅಡ್ಜಸ್ಟಬಲ್ ರ್ಯಾಕ್ ಮೇಲೆ ಕೆಳಗಡೆ ನಾವು ಅಡ್ಜಸ್ಟಬಲ್ ಮಾಡ್ಕೋಬಹುದು ಮತ್ತು ಬ್ಯಾಡ್ ಅಂದ್ರೆ ನಾವು ಸಿಂಗಲ್ ರ್ಯಾಕ್ ಮಾತ್ರ ಹಾಫ್ ಲೋಡ್ ಕೂಡ ಯೂಸ್ ಮಾಡಬಹುದು ಹಾಫ್ ಲೋಡ್ ಯೂಸ್ ಮಾಡೋದ್ರಿಂದ ಏನಂದ್ರೆ ಏನು ವಾಟರ್ ಕನ್ಸಂಪ್ಷನ್ ಸೇವ್ ಆಗುತ್ತೆ ಪವರ್ ಕನ್ಸಂಪ್ಷನ್ ಕೂಡ ಸೇವ್ ಆಗುತ್ತೆ ಡಿಟರ್ಜೆಂಟ್ ಸೇವ್ ಆಗುತ್ತೆ ಯಾಕಂದ್ರೆ ಒಂದೊಂದು ಸರಿ ಸಾಮಾನುಗಳು ಲೋಡ್ ತುಂಬಾ ಕಡಿಮೆ ಇದ್ದಿದ್ದಾಗ ನಾವು ಆಲ್ ಫ್ಲೂಡ್ ಯೂಸ್ ಮಾಡಬಹುದು ಇನ್ನೊಂದು ಐಎಪಿ ಡಿಶ್ ವಾಷರ್ ಮೇನ್ ಅಡ್ವಾಂಟೇಜ್ ಏನಂದ್ರೆಗಿನ ಇದರಲ್ಲಿ ಸ್ಟೀಮ್ ಡ್ರೈಯಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾನೆ ಅಂದ್ರೆ ಸಾಮಾನಲ್ಲಿರುವ ಕಲೆಗಳಾಗ್ಲಿ ಸ್ಮೆಲ್ ಆಗ್ಲಿ ಏನು ಅದು ಆಯಿಲ್ ಮಾರ್ಕ್ಸ್ ಏನಿದೆಲ್ಲ ಸ್ಟೀಮ್ ವಾಶ್ ಥ್ರೂ ಇಂದ ಎಲ್ಲ ಕ್ಲೀನ್ ಆಗುತ್ತೆ ಟೋಟಲ್ 60 ಟು 70 ಡಿಗ್ರಿ ಹಾಟ್ ವಾಟರ್ ಟೆಂಪರೇಚರ್ ಅಲ್ಲಿ ರನ್ ಆಗುತ್ತೆ ಇನ್ನೊಂದು ಇದರಲ್ಲಿ ಎಕೋ ಮೋಡ್ ಕೂಡ ಸೆಟ್ ಮಾಡ್ಕೋಬಹುದು ಎಕೋ ವಾಶ್ ಅನ್ನು ಸೆಲೆಕ್ಟ್ ಮಾಡಿದ್ರಗಿನ ಇದರಲ್ಲಿ ಡಿಟರ್ಜೆಂಟ್ ಸೇವ್ ಆಗುತ್ತೆ ಪವರ್ ಕನ್ಸಂಪ್ಷನ್ ಸೇವ್ ಆಗುತ್ತೆ ವಾಟರ್ ಕೂಡ ತುಂಬಾ ಕಡಿಮೆ ತಗೊಳ್ಳುತ್ತೆ ಎಕೋ ಮೋಡ್ ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಇನ್ನು ಡಿಶ್ ವಾಷರ್ ಇನ್ಸೈಡ್ ಒಳಗಡೆ ಬರೋದು ಒಂದು ವಾರಂಟಿ ಕಾರ್ಡ್ ಒಂದು ಇನ್ಲೆಟ್ ಪೈಪ್ ಟೆಕ್ನಿಷಿಯನ್ ಬಂದು ಎಲ್ಲ ಫಿಟ್ ಮಾಡಿ ಡೆಮೋ ಕೊಟ್ಟು ಹೋಗ್ತಾರೆ ಇನ್ನು ವಾರಂಟಿ ಬಗ್ಗೆ ಹೇಳಬೇಕಾದ್ರಗಿನ ಕಂಪ್ಲೀಟ್ ಮಷಿನ್ ಗೆ 2 ವರ್ಷ ವಾರಂಟಿ ಬರುತ್ತೆ ಇನ್ನು ಇದರಲ್ಲಿ ಇದು ಇನ್ಲೆಟ್ ಪೈಪ್ ಟೆಕ್ನಿಷಿಯನ್ ಬಂದು ಫಿಟ್ ಮಾಡಿ ಹೋಗ್ತಾರೆ ಇದರಲ್ಲಿ ಒಂದು ಈ ಫ್ಯಾನ್ ಥ್ರೂ ತರ ಕಾಣ್ತಿದೆಲ್ಲ ಇದು ವಾಟರ್ ಸ್ಪ್ರೇ ಮಾಡೋದು ಈ ವಾಟರ್ ಸ್ಪ್ರೇ ಥ್ರೂ ಇಂದ ವಾಷಿಂಗ್ ವಾಶ್ ಆಗುತ್ತೆ ಆ ವಾಟರ್ ಫೋರ್ಸ್ ಬಿಡೋದರಿಂದ ಸಾಮಾನ್ಯಲ್ಲಿರುವ ಆಯಿಲ್ ಮಾರ್ಕ್ಸ್ ಆಗಲಿ ಎಲ್ಲ ಕ್ಲೀನ್ ಆಗುತ್ತೆ ಇದರಲ್ಲಿ ಈ ತರ ರೋಟೇಟ್ ಆಗುತ್ತೆ ಈ ತರ ಸ್ಪ್ರೇ ಮಾಡೋ ಫ್ಯಾನ್ ಬಂದು ಮೇಲ್ಗಡೆ ಒಂದು ಬರುತ್ತೆ ಕೆಳಗಡೆ ಒಂದು ಬರುತ್ತೆ ಇನ್ನು ಇದು ಕ್ಲೀನಿಂಗ್ ಪರ್ಪಸ್ ಹೇಳಬೇಕಂದ್ರೆಗಿನ ಕಂಪ್ಲೀಟ್ ಈ ರ್ಯಾಕ್ ಕೆಳಗಡೆ ಒಂದು ಇದು ವೈಟ್ ತರ ಕಾಣ್ತಿದೆಲ್ಲ ಆ ಕ್ಯಾಪ್ ರಿಮೂವ್ ಮಾಡಿ ನಾವು ವೀಕ್ಲಿ ಒನ್ಸರ 4 ಡೇಸ್ ಒನ್ಸರ ಅದನ್ನ ರಿಮೂವ್ ಮಾಡಿ ಅದರಲ್ಲಿ ಫುಡ್ ಐಟಮ್ಸ್ ವೇಸ್ಟೇಜ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಹಾಕಬಹುದು ನಾವು ಇದು ವಾಶ್ದೆಲ್ಲ ವೇಸ್ಟೇಜ್ ಎಲ್ಲ ಅದರಲ್ಲಿ ಸ್ಟೋರೇಜ್ ಆಗಿರುತ್ತೆ ಅದನ್ನ ಕ್ಲೀನ್ ಮಾಡಿ ಹಾಕಬಹುದು ಇನ್ನು ಲಾಸ್ಟ್ ಅಲ್ಲಿ ಕಾಣ್ತಿದೆಲ್ಲ ಅದರಲ್ಲಿ ಬಂದು ಸಾಲ್ಟ್ ಯೂಸ್ ಮಾಡ್ತಾರೆ ಅದು ಡಿಶ್ ವಾಷರ್ ಸಾಲ್ಟ್ ಮಾತ್ರನೇ ಯೂಸ್ ಮಾಡೋದು ಮನೆಯಲ್ಲಿ ಯೂಸ್ ಮಾಡೋ ಸಾಲ್ಟ್ ಅಲ್ಲ ಫಿನಿಶ್ ಅಂತ ಹೇಳಿ ಸಾಲ್ಟ್ ತೆಗೆಯುತ್ತೆ ಅದರಲ್ಲಿ ಒಂದ್ಸರಿ ಫಿಲ್ ಮಾಡಿದ್ರೆ 1 ಆರ್ 2 ಮಂತ್ಸ್ ವರೆಗೆ ನಾವು ಯೂಸ್ ಮಾಡ್ಕೋಬಹುದು ಒಂದು ವೇಳೆ ಅದು ಖಾಲಿ ಆದರೆ ನಮಗೆ ಇಂಡಿಕೇಟ್ ಗೊತ್ತಾಗುತ್ತೆ ಅವಾಗ ನಾವು ಮತ್ತೆ ಫಿಲ್ ಮಾಡ್ಬೋದು ಇದು ಎದಕ್ಕಂದ್ರೆ ಇನ್ನ ಹಾರ್ಡ್ ವಾಟರ್ ಏನಾದರೂ ಯೂಸ್ ಮಾಡಿದ್ರೆಗಿನ ಅದಕ್ಕೆ ಆ ಸಾಲ್ಟ್ ಯೂಸ್ ಆಗುತ್ತೆ ಇನ್ನು ಇದರಲ್ಲಿ ಮ್ಯಾನುವಲ್ ಬುಕ್ ಬರುತ್ತೆ ನಾವು ವಾರಂಟಿ ಕಂಪ್ಲೀಟ್ ಮಷಿನ್ಗೆ 2 ವರ್ಷ ವಾರಂಟಿ ಇರುತ್ತೆ ಏನಾದರೂ ಸರ್ವಿಸ್ ಆಗಲಿ ಸ್ಪೇರ್ ಪಾರ್ಟ್ಸ್ ಆಗಲಿ ಎಲ್ಲದು 2 ವರ್ಷದಲ್ಲಿ ಕಂಪ್ಲೀಟ್ ಫ್ರೀ ಬಂದು ಮಾಡಿ ಹೋಗ್ತಾರೆ ಇದಕ್ಕೆ ಡೋರ್ ಫಸ್ಟ್ ಡೋರ್ ಇನ್ಸೈಡಲ್ಲಿ ಒಂದು ಲಿಕ್ವಿಡ್ ಫಿಲ್ ಮಾಡೋ ಆಪ್ಷನ್ಸ್ ಕೊಟ್ಟಿದ್ದಾನೆ ಆ ಲಿಕ್ವಿಡ್ ಬಂದು ಫಿನಿಶ್ ಲಿಕ್ವಿಡ್ ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಆ ಲಿಕ್ವಿಡ್ ಫಿಲ್ ಮಾಡಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಪಾತ್ರೆಗಳು ಶೈನಿಂಗ್ ಹೊಡೆಯುತ್ತೆ ಈ ಸೆಕೆಂಡ್ ಒನ್ ಬಂದು ಟ್ಯಾಬ್ಲೆಟ್ ಅಂತ ಹೇಳಿ ಸಿಗುತ್ತೆ ಅದು ಕೂಡ ಫಿಲ್ ಮಾಡಬಹುದು ಅದು 1 ಆರ್ 2 ಮಂತ್ಸ್ ವರೆಗೆ ಬರುತ್ತೆ ಡಿಶ್ ವಾಷರ್ ಅಲ್ಲಿ ಮೇನ್ ಸಾಲ್ಟ್ ಒಂದು ಲಿಕ್ವಿಡ್ ಒಂದು ಟ್ಯಾಬ್ಲೆಟ್ ಈ ಮೂರು ಯೂಸ್ ಮಾಡಬೇಕಾಗುತ್ತೆ ಅದು ಖಾಲಿ ಆಗಿದಾಗ ಅವಾಗ ಇಂಡಿಕೇಟ್ ಗೊತ್ತಾಗುತ್ತೆ ಇನ್ನು ಎನರ್ಜಿ ಪೌಂಡ್ ಕನ್ಸಂಪ್ಷನ್ ಬಗ್ಗೆ ಹೇಳಬೇಕಂದ್ರೆ ಏ ಡಬಲ್ ಪ್ಲಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾನೆ ಅಂದ್ರೆ ಪವರ್ ಕನ್ಸಂಪ್ಷನ್ ತುಂಬಾ ಕಡಿಮೆ ತಗೊಳ್ಳುತ್ತೆ ಅಂತ ಹೇಳಿ ವಾಟರ್ ಕನ್ಸಂಪ್ಷನ್ ಕೂಡ ತುಂಬಾ ಕಡಿಮೆನೇ ತಗೊಳ್ಳುತ್ತೆ ಇನ್ನು ಇದರದು ನಾಯ್ಸ್ ಲೆವೆಲ್ ಹೇಳಬೇಕಂದ್ರೆ 49 ಡಿಬಿ ಅಂತ ಹೇಳಿ ಕೊಟ್ಟಿದ್ದಾನೆ ಅಂದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ ತುಂಬಾ ಕಡಿಮೆ ಅಂತಲೇ ಹೇಳಬಹುದು
ಇನ್ನು ಇದರದ್ದು ಡಿಸ್ಪ್ಲೇ ಸೆಟ್ಟಿಂಗ್ಸ್ ಬಂದು ಪವರ್ ಆನ್ ಕೊಟ್ಟಿದ್ದಾನೆ ಎಕ್ಸ್ಟ್ರಾ ಹೈಜಿನಿಕ್ ಆಪ್ಷನ್ಸ್ ಕೊಟ್ಟಿದ್ದಾನೆ ನಮಗೆ ಹಾಫ್ ಲೋಡ್ ಬೇಕಾದರೆ ಹಾಫ್ ಲೋಡ್ ಕೂಡ ಸೆಟ್ ಮಾಡ್ಕೋಬೋದು ಚೈಲ್ಡ್ ಲಾಕ್ ಕೂಡ ಮಾಡ್ಕೋಬೋದು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಕೂಡ ಚೈಲ್ಡ್ ಲಾಕ್ ಮಾಡಿ 3 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಚೈಲ್ಡ್ ಲಾಕ್ ಆಗುತ್ತೆ ಇನ್ನು ಇದರಲ್ಲಿ ಪ್ರೀ ವಾಶು ಕ್ವಿಕ್ 30 ಮಿನಿಟ್ಸಲ್ಲಿ ಸೆಲೆಕ್ಟ್ ಮಾಡಿದ್ದಾನೆ ಎಕೋ ವಾಶ್ ಯೂಸ್ ಮಾಡೋದ್ರಿಂದ ವಾಟರ್ ತುಂಬ ಕಡಿಮೆ ತಗೊಳುತ್ತೆ ಪವರು ಡಿಟರ್ಜೆಂಟು ಕಡಿಮೆ ತಗೊಳುತ್ತೆ ನಾ ಡೈಲಿ ಅಂದರೆ 60 ಡಿಗ್ರಿ ಹಾಟ್ ವಾಟರ್ ಟೆಂಪ್ರೇಚರಲ್ಲಿ ವಾಶ್ ಆಗುತ್ತೆ ಇದ್ರದ್ದು ಟೈಮಿಂಗ್ ಬಂದು 1 ಅವರ್ 35 ಮಿನಿಟ್ಸ್ ಆರ್ 1 ಅವರ್ 50 ಮಿನಿಟ್ಸ್ ಅವರು ಟೈಮ್ ತಗೊಳುತ್ತೆ ಒಂದು ವಾಶ್ಗೆ ನಮಗಿಲ್ಲಿ ಇಂಡಿಕೇಟ್ ತೋರಿಸುತ್ತೆ ವಾಶ್ ಟೈಮಲ್ಲಿ ವಾಶ್ ಇಂಡಿಕೇಟರ್ ರಿನ್ಸ್ ಟೈಮಲ್ಲಿ ರಿನ್ಸ್ ಇಂಡಿಕೇಟರ್ ಡ್ರೈ ಲಾಸ್ಟಿಗೆ ಎಂಡ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್